ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಖುಷಿ ಪಡುವಂತಹ ಸುದ್ದಿ ಇದು. ಎಸ್, ರಾಬರ್ಟ್ ಸಿನಿಮಾ ನಟನೆಗಾಗಿ ಡಿ ಬಾಸ್ ದರ್ಶನ್ ಅವರಿಗೆ ಒಂದು ಅತ್ಯುತ್ತಮ ನಟ ಅವಾರ್ಡ್ ಬಂದಿದೆ. ಈ ಅವಾರ್ಡನ್ನು ಕೊಟ್ಟವರು ಚಿತ್ರಸಂತೆ ಮ್ಯಾಗ್ಝಿನ್ ಅವರು. ಎಸ್, ಚಿತ್ರಸಂತೆ ಮ್ಯಾಗ್ಝಿನ್ಗೆ, ಅಂದರೆ ಕನ್ನಡದ ಸಿನಿಮಾ ಮ್ಯಾಗ್ಝಿನ್ ಅದು ಚಿತ್ರಸಂತೆ ಅಂತ. ಸುಮಾರು 10 ವರ್ಷ ಆಯಿತು ಆ ಮ್ಯಾಗ್ಝಿನ್ ಬಂದು. ಹೀಗಾಗಿ ಪ್ರತಿ ವರ್ಷ ಅವರು ಸಿನಿಮಾ ಅವಾರ್ಡನ್ನು ಪ್ರಕಟ ಮಾಡ್ತಾಯಿದ್ರು. ಕಳೆದ 2 ವರ್ಷದಲ್ಲಿ ಕೋವಿಡ್ ಕಾರಣದಿಂದಾಗಿ ಅದು ಕೊಟ್ಟಿರಲಿಲ್ಲ. ಸೊ ಈಗ ಮತ್ತೆ ಆ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ, 2022 ಚಿತ್ರಸಂತೆ ಸಿನಿ ಅವಾರ್ಡ್ಸ್ ಅಂತ. ಸೊ ದರ್ಶನ್ ಅವರಿಗೆ ಒಂದು ಅತ್ಯುತ್ತಮ ನಟ ಅವಾರ್ಡ್ ಕೂಡ ಬಂದಿದೆ ರಾಬರ್ಟ್ ಸಿನಿಮಾಗಾಗಿ. ಆದರೆ ದರ್ಶನ್ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ. ನೀವು ಗಮನಿಸಿರ್ಬೋದು ವಿಂಡೋದಲ್ಲಿ ಕೆಲವೊಂದಿಷ್ಟು ಫೋಟೋಸನ್ನು ತೋರಿಸ್ತಾ ಇದ್ದೀವಿ. ಸೊ ಆ್ಯಂಕರ್ಸ್ಗೆ, ಕೆಲವು ನಟರಿಗೆ, ಸೊ ಹೀರೋಯಿನ್ಸ್ಗೆ ಎಲ್ರಿಗೂ ಕೂಡ ಅವಾರ್ಡನ್ನು ಕೊಟ್ಟಿದ್ದಾರೆ ಆಯಾ ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ. ಸೊ ಅದರಂತೆ ದರ್ಶನ್ ಅವರಿಗೆ ವಿಶೇಷ ಏನಪ್ಪ ಅಂದರೆ ಅವರಿಗೆ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಬೆಸ್ಟ್ ಆ್ಯಕ್ಟರ್ ಫಾರ್ ರಾಬರ್ಟ್ ಸಿನಿಮಾ ಅಂತ ಚಿತ್ರಸಂತೆ ಅವರು ದರ್ಶನ್ ಅವರಿಗೆ ಅವಾರ್ಡನ್ನು ಘೋಷಣೆ ಮಾಡಿದ್ದಾರೆ. ಆದರೆ ದರ್ಶನ್ ಅವರು ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ. ಇನ್ನು ದರ್ಶನ್ ತಮ್ಮ ಅಂತಲೇ ಕರೆಸ್ಕೊಳ್ಳೋಂಥ ನಮ್ಮ ಅಭಿಷೇಕ್ಗೂ ಒಂದು ಪ್ರಶಸ್ತಿ ಬಂದಿದೆ ಅಮರ್ ಸಿನಿಮಾಗೆ. ಸೊ ಅವರ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಸೊ ಅದೇ ರೀತಿ ಬೇರೆ ಬೇರೆ ನಟರು ಹಾಗೂ ನಟಿಯರಿಗೆ ಈ ಒಂದು ಚಿತ್ರಸಂತೆ ಅವಾರ್ಡ್ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ವಿಂಡೋದಲ್ಲಿ. ಕೆಲವು ಇಮೇಜಸ್ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ದರ್ಶನ್ ಅವರು ಬೇರೆ ಕಾರಣಗಳಿಂದಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಬಹುಶಃ ಶೀಘ್ರವೇ ದರ್ಶನ್ ಅವರಿಗೆ ಆ ಒಂದು ಪ್ರಶಸ್ತಿಯನ್ನು ತಲುಪುವಂಥ ಕೆಲಸವನ್ನು ಚಿತ್ರಸಂತೆ ಟೀಮ್ ಮಾಡುತ್ತೆ. ಮನ್ಸೂರಿ ಅವ್ರಿಗೂ ಕೂಡ ಒಂದು ಅವಾರ್ಡ್ ಬಂದಿದೆ ಇದರಲ್ಲಿ. ಆಮೇಲೆ ದರ್ಶನ್ ಬೆಸ್ಟ್ ಆ್ಯಕ್ಟರ್ ಆದರೆ ಕೆಲವೊಂದು ಉದಯೋನ್ಮುಖ ನಟರಿಗೆ, ಉದಯೋನ್ಮುಖ ನಟಿಯರಿಗೆ, ಆಮೇಲೆ ಕೆಲವೊಂದಿಷ್ಟು ಆ್ಯಂಕರ್ಸ್ಗೆ ಈ ಒಂದು ಚಿತ್ರಸಂತೆ ಅವಾರ್ಡನ್ನು ಕೊಡಮಾಡಲಾಗಿದೆ. ಆಮೇಲೆ ನಮ್ಮ ಸೃಜನ್, ದರ್ಶನ್ ಅವರ ಸ್ನೇಹಿತರು ಸೃಜನ್ ಲೋಕೇಶಿಯು ಕೂಡ ಚಿತ್ರಸಂತೆಯ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಇನ್ನೂ ಕೆಲವಾರು ನಟರು ನಟಿಯರು, ಸಹಕಲಾವಿದರು, ಕೆಲವು ಟಿ ವಿ ಆ್ಯಂಕರ್ಸು ಈ ಒಂದು ಅವಾರ್ಡ್ಗೆ ಭಾಜನರಾಗಿದ್ದಾರೆ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ದರ್ಶನ್ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಬಹುಶಃ ಚಿತ್ರಸಂತೆ ಟೀಮ್ ಅವರೇ ದರ್ಶನ್ ಅವರಿಗೆ ಶೀಘ್ರವೇ ಆ ಒಂದು ಪ್ರಶಸ್ತಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದೇನೇ ಆಗಲಿ, ದರ್ಶನ್ ಅವರಿಗೆ ಹೊಸದೊಂದು ಸಿನಿಮಾ ಅವಾರ್ಡ್ ಬಂದಿದೆ. ಸೊ ದರ್ಶನ್ಗೆ ಪ್ರಶಸ್ತಿಗಳೇನು ಹೊಸದಲ್ಲ, ಅಥವಾ ಪ್ರಶಸ್ತಿಗೋಸ್ಕರ ಸಿನಿಮಾ ಮಾಡಲ್ಲ ದರ್ಶನ್. ಆದರೆ ದರ್ಶನ್ ಅವರ ರಾಬರ್ಟ್ ಸಿನಿಮಾವನ್ನು ಚಿತ್ರಸಂತೆ ಟೀಮ್ ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಒಳ್ಳೆಯದಾಗಲಿ, ನಮ್ಮ ಕಡೆಯಿಂದಲೂ ಕೂಡ ಕಂಗ್ರಾಟ್ಸ್ ಹೇಳೋಣ ಡಿ ಬಾಸ್ ದರ್ಶನ್ ಅವರಿಗೆ. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಪ್ರಶಸ್ತಿ ಕೊಟ್ಟಿರೋದು ಮತ್ತಷ್ಟು ಖುಷಿಯನ್ನು ಡಬಲ್ ಮಾಡಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿಯೇ ಡಬಲ್ ಕಾಂಗ್ರಾಟ್ಸ್ ಟು ಡಿ ಬಾಸ್ ದರ್ಶನ್. ಸೊ ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.